ಹಲೋ ಸ್ನೇಹಿತರೆ, ನಿಮಗೆಲ್ಲ ಸಿಪಿಜಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ವಿಶ್ವದ ಅತಿದೊಡ್ಡ ಜ್ವಾಲಾಮುಖಿ ಯಾವುದೆಂದು ನಿಮಗೆ ಗೊತ್ತಾ? ನಿಮ್ಮ ಮೂಗು ಎಷ್ಟು ತರಹದ ಪರಿಮಳಗಳನ್ನು ಗುರುತಿಸುತ್ತದೆ? ಅಮೆಜಾನ್ ಮಳೆಗಾಡಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಒಂದು ಸಗಣಿ ಜೀರುಂಡೆ ತನ್ನ ತೂಕಕ್ಕಿಂತ 1141 ಪಟ್ಟು ಎಳೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಅದು ಮನುಷ್ಯ 6 ಡಬಲ್ ಡಿಕ್ಕರ್ ಬಸ್ಸುಗಳನ್ನು ಎಳೆಯುವಂತಿದೆ. ಬಬಲ್ ರ್ಯಾಪ್ಗಳನ್ನು ನಾವೆಲ್ಲರೂ ನೋಡಿಯೇ ಇರುತ್ತೇವೆ. ಒಂದು ರೀತಿಯಲ್ಲಿ ಇದನ್ನು ಪ್ರಾಡಕ್ಟ್ಗಳ ಸೇಫ್ಟಿಗಾಗಿ ಕೆಲವು ಆನ್ಲೈನ್ ಶಾಪಿಂಗ್ ಕಂಪನಿಗಳು ಬಳಸುತ್ತಾರೆ. ಆದರೆ ಬಬಲ್ ರ್ಯಾಪ್ಗಳನ್ನು ಮೂಲತಃ ಟೆಕ್ಸ್ಚರ್ಡ್ ವಾಲ್ಪೇಪರ್ ಆಗಿ ಬಳಸಲು ಉದ್ದೇಶಿಸಲಾಗಿತ್ತು. ವಿಶ್ವದ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿ ಹವಾಯಿಯಲ್ಲಿರುವ ಮನಾಲಾಸ್ ಜ್ವಾಲಾಮುಖಿಯಾಗಿದೆ. ಇದು ಸಮುದ್ರ ಮಟ್ಟಕ್ಕಿಂತ 4169 ಮೀಟರ್ ಎತ್ತರದಲ್ಲಿದೆ. ಇದು ಪೆಸಿಫಿಕ್ ಮಹಾಸಾಗರದ ಹವಾಯಿಯಲ್ಲಿ ಹವಾಯಿ ದ್ವೀಪವನ್ನು ರೂಪಿಸುವ 5 ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಅತಿ ದೊಡ್ಡ ಭೂಮಿಯ ಮೇಲಿನ ಸಬ್ ಏರಿಯಲ್ ಜ್ವಾಲಾಮುಖಿ ಮನಾಲಾಸ್ ಐತಿಹಾಸಿಕವಾಗಿ ಭೂಮಿಯ ಮೇಲಿನ ಅತಿ ದೊಡ್ಡ ಜ್ವಾಲಾಮುಖಿ ಎಂದು ಪರಿಗಣಿಸಲಾಗಿದೆ. ಡ್ರೀಮ್ಡ್ ಮತ್ತು ಅನ್ಡ್ರೀಮ್ಡ್ ಎಂಬ ಪದಗಳು ಇಂಗ್ಲಿಷ್ ಶಬ್ದಕೋಶದಲ್ಲಿ ಎಂಟಿ ಅಕ್ಷರದೊಂದಿಗೆ ಕೊನೆಗೊಳ್ಳುವ ಏಕೈಕ ಪದವಾಗಿದೆ. ಲಾಸ್ ಆಂಜಲೆಸ್ನ ಪೂರ್ಣ ಹೆಸರೇನೆಂದರೆ ಇದು ಸ್ವಲ್ಪ ಟಂಗ್ ಟ್ವಿಸ್ಟರ್ ಆಗಿದೆ. ಅದು ನ್ಯೂ ಎಸ್ಟರ್ ಸೆನ್ಯೋರಾ ಲರೇನಾ ಡಿ ಲಾಸ್ ಆಂಜಲೆಸ್ ಡಿ ಪೋರ್ಚಿಂಕೂಲಾ. ನಮ್ಮ ಮೂಗು 1 ಟ್ರಿಲಿಯನ್ ವಿಭಿನ್ನ ಪರಿಮಳಗಳನ್ನು ಗುರುತಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಹಾಗೂ ನಮ್ಮ ಪ್ರತಿಯೊಂದು ಫಿಂಗರ್ ಪ್ರಿಂಟ್ ಅನನ್ಯವಾಗಿದೆ. ಆದ್ದರಿಂದ ನಮ್ಮ ನಾಲಿಗೆಯ ಮುದ್ರಣ ಚಿತ್ರವು ವ್ಯಕ್ತಿಯನ್ನು ಗುರುತಿಸಬಲ್ಲದು. ಅಂದರೆ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟ್ ಹೇಗೆ ಬೇರೆ ಇರುತ್ತದೆಯೋ ಹಾಗೆಯೇ ಪ್ರತಿಯೊಬ್ಬರ ನಾಲಿಗೆಯ ಮುದ್ರಣವು ಕೂಡ ವಿಭಿನ್ನವಾಗಿರುತ್ತದೆ. ಲೆನ್ನಿ ಎಂಬುದು US ನಲ್ಲಿರುವ ಮೈನೆಯಲ್ಲಿ 2700 ಪೌಂಡ್ಗಳ ಅತ್ಯುತ್ತಮ ಹಾಲಿನ ಚಾಕ್ಲೇಟ್ನಿಂದ ಮಾಡಲ್ಪಟ್ಟ ಚಾಕ್ಲೇಟ್ ಆಗಿದೆ. ಯೂಟ್ಯೂಬ್ ಯಾರಿಗೆ ತಿಳಿದಿಲ್ಲ ಹೇಳಿ? ಯೂಟ್ಯೂಬನ್ನು ಉಪಯೋಗಿಸದ ವ್ಯಕ್ತಿಗಳು ಸಿಗುವುದಿಲ್ಲ. ಅಷ್ಟು ಜನಪ್ರಿಯತೆಯನ್ನು ಗಳಿಸಿದೆ. ಇದನ್ನು ಬಳಸಲು ಯಾವುದೇ ವಯಸ್ಸಿನ ಅಂತರವಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇದನ್ನು ಬಳಸುತ್ತಾರೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಯೂಟ್ಯೂಬ್ನಿಂದಲೇ. ಆದರೆ ಯೂಟ್ಯೂಬನ್ನು ಮೂಲತಃ ಡೇಟಿಂಗ್ ಸೈಟ್ ಆಗಿ ವಿನ್ಯಾಸಗೊಳಿಸಲಾಗಿತ್ತು. ಆದರೆ ಈಗ ಯೂಟ್ಯೂಬ್ ಬಿಂಗ್ ಯಾಹೂಗಳಿಗಿಂತ ಹೆಚ್ಚು ಜನಪ್ರಿಯ ಸರ್ಚ್ ಇಂಜಿನ್ ಆಗಿದೆ. ಅಮೆಜಾನ್ ಜಲಾನಯನ ಪ್ರದೇಶವು ಮಳೆಗಾಡುಗಳು, ಕಲೋಚಿತ ಕಾಡುಗಳು, ಪತನಶೀಲ ಕಾಡುಗಳು, ಪ್ರವಾಹಕ್ಕೆ ಒಳಗಾದ ಕಾಡುಗಳು, ಬಿದಿರಿನ ಸ್ಟ್ಯಾಂಡ್ಗಳು, ಫಾರ್ಮ್ ಕಾಡುಗಳು, ಒಣ ಕಾಡುಗಳು ಮತ್ತು ಮೋಡದ ಕಾಡುಗಳನ್ನು ಒಳಗೊಂಡಿರುವ ಪರಿಸರ ವ್ಯವಸ್ಥೆಗಳು ಮತ್ತು ಸಸ್ಯವರ್ಗದ ಪ್ರಕಾರಗಳ ಅಮೆಜಾನ್ ಮಳೆಗಾಡು ನಂಬಲಾಗದಷ್ಟು ಶ್ರೀಮಂತ ಪರಿಸರ ವ್ಯವಸ್ಥೆಯಾಗಿ ಸುಮಾರು 40,000 ಸಸ್ಯ ಪ್ರಭೇದಗಳು, 1,300 ಪಕ್ಷಿ ಪ್ರಭೇದಗಳು, 3,000 ವಿವಿಧ ಮೀನುಗಳು, 430 ಸಸ್ತನಿಗಳು ಮತ್ತು ಬೃಹತ್ 2.5 ಮಿಲಿಯನ್ ವಿವಿಧ ಕೀಟಗಳಿವೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನಷ್ಟು ಫ್ಯಾಕ್ಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.